ಹಾಗಾದ್ರೆ ಎರಡನೆಯ ಹಂತ ಯಾವ ರೀತಿಯಾಗಿರುತ್ತೆ? ಮೊದಲ ಹಂತ ನೋಡಿದ್ವಿ, ಇನ್ನು ಎರಡನೆಯ ಹಂತದಲ್ಲಿ ಬಿಎಂಟಿಸಿ ಸಂಚಾರಕ್ಕೆ ಅವಕಾಶ ಕಲ್ಪಿಸಿಕೊಡಬಹುದು ಅಂತ ಹೇಳಲಾಗ್ತಾ ಇದೆ. ಶೇಕಡ 50% ಪ್ರಯಾಣಿಕರೊಂದಿಗೆ ಓಡಾಟ ಸಾಧ್ಯತೆ. ಎರಡನೆಯ ಹಂತದಲ್ಲಿ ಮೊದಲ ಪ್ರಿಫರೆನ್ಸ್ ಬಿಎಂಟಿಸಿ ಸಂಚಾರ. ಬಿಎಂಟಿಸಿ ಸಂಚಾರಕ್ಕೆ ಅವಕಾಶ, ಶೇಕಡ 50% ಪ್ರಯಾಣಿಕರೊಂದಿಗೆ ಓಡಾಟ ಸಾಧ್ಯತೆ. ಮೆಟ್ರೋ ಸಂಚಾರಕ್ಕೆ ಒಪ್ಪಿಗೆ ಕೊಡುವ ಸಾಧ್ಯತೆ, ಇದು ಎರಡನೆಯ ಹಂತದಲ್ಲಿ. ಮಾರುಕಟ್ಟೆಯಲ್ಲಿ ವ್ಯಾಪಾರಕ್ಕೆ ಅವಕಾಶವನ್ನ ಮಾಡಿಕೊಡಲಾಗುತ್ತೆ. ಬಟ್ಟೆ ಅಂಗಡಿ ತೆರೆಯಲು ಅವಕಾಶ ನೀಡಬಹುದು, ಮಾರುಕಟ್ಟೆಯಲ್ಲಿ ವ್ಯಾಪಾರಕ್ಕೆ ಅವಕಾಶ ಕೊಡಬಹುದು. ಒಂದು ನೆನಪಿರಲಿ, ಎಲ್ಲವೂ ಕೂಡ ಕಂಡೀಷನ್ ಸಪ್ಲೈ. ಅಂತಂದ್ರೆ ಕೊರೋನಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅನ್ನ ಅಳವಡಿಸಲೇಬೇಕು. ಷರತ್ತುಬದ್ಧ ರಿಲೀಫ್ ಇದು. ಬಟ್ಟೆ ಅಂಗಡಿ ತೆರೆಯಲು ಅವಕಾಶ ಸಾಧ್ಯತೆ, ದೇವಾಲಯಗಳಲ್ಲಿ ಭಕ್ತರ ಭೇಟಿಗೆ ಅವಕಾಶ ನೀಡಬಹುದು ಎರಡನೆಯ ಹಂತದಲ್ಲಿ. ಇದು ಎರಡನೆಯ ಹಂತ. ಶೇಕಡ 50% ಬಿಎಂಟಿಸಿ ಪ್ರಯಾಣಿಕರಿಗೆ ಓಡಾಟಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುವುದು. ಮೆಟ್ರೋ ಸಂಚಾರಕ್ಕೂ ಕೂಡ ಒಪ್ಪಿಗೆ ಕೊಡುವ ಸಾಧ್ಯತೆ ಇರುತ್ತೆ, ಅದು ಕೂಡ ಶೇಕಡ 50% ಪ್ರಯಾಣಿಕರಿಗೆ ಮಾತ್ರ ಅಲ್ಲಿ ಅವಕಾಶ ಕೊಡಬಹುದು. ಮಾರುಕಟ್ಟೆಯಲ್ಲಿ ವ್ಯಾಪಾರಕ್ಕೆ ಅವಕಾಶ, ಬಟ್ಟೆ ಅಂಗಡಿ ತೆರೆಯೋದಕ್ಕೆ ಅವಕಾಶ, ದೇವಾಲಯಗಳಲ್ಲಿ ಭಕ್ತರ ಭೇಟಿಗೆ ಅವಕಾಶ ಇರುತ್ತೆ. ಮೊದಲನೇ ಹಂತ, ಎರಡನೇ ಹಂತ ಆಯ್ತು, ಇನ್ನು ಮೂರನೇ ಹಂತ ಹೇಗಿರುತ್ತೆ? ಎಸ್, ಮೂರನೇ ಹಂತದಲ್ಲಿ ಮತ್ತಷ್ಟು ರಿಲೀಫ್ ಅನ್ನ ಕೊಡಲಾಗುವುದು. ಹೋಟೆಲ್ಗಳಲ್ಲಿ ಶೇಕಡ 50% ಗ್ರಾಹಕರಿಗೆ ಅವಕಾಶ. ಮೊದಲೆರಡು ಹಂತದಲ್ಲಿ ಹೋಟೆಲ್ನಲ್ಲಿ ಕೇವಲ ಪಾರ್ಸಲ್ಗೆ ಅವಕಾಶ ಇರುತ್ತೆ. ಮೂರನೆಯ ಹಂತದಲ್ಲಿ ಶೇಕಡ 50% ಗ್ರಾಹಕರಿಗೆ ಅವಕಾಶ ಕಲ್ಪಿಸಿಕೊಡಬಹುದು. ಬಾರ್ ಮತ್ತು ಪಬ್ಗಳಲ್ಲಿ ಶೇಕಡ 50% ಗ್ರಾಹಕರಿಗೆ ಅವಕಾಶ. ಬಾರ್ ಹಾಗೂ ಪಬ್ಗಳಲ್ಲಿ ಶೇಕಡ 50% ಗ್ರಾಹಕರಿಗೆ ಅವಕಾಶ ನೀಡಬಹುದು. KSRTC ಬಸ್ ಸಂಚಾರ ಆರಂಭಿಸಬಹುದು. ಬ್ಯೂಟಿ ಪಾರ್ಲರ್, ಸ್ಪಾ ಓಪನ್ಗೆ ಒಪ್ಪಿಗೆಯನ್ನು ಕೊಡುವ ಸಾಧ್ಯತೆ ಇರುತ್ತೆ. ಜಿಮ್ಗಳು ಕೂಡ ಶೇಕಡ 50% ಓಪನ್ ಆಗಬಹುದು. ಇವೆಲ್ಲವೂ ಕೂಡ ಷರತ್ತುಬದ್ಧ, ನೆನಪಿರಲಿ, ಷರತ್ತುಬದ್ಧ ಅನ್ಲಾಕ್ ಆಗಿರುತ್ತೆ. ಮೂರನೆಯ ಹಂತದ ಅನ್ಲಾಕ್ ಇದು. ಹೋಟೆಲ್ಗಳಲ್ಲಿ ಶೇಕಡ 50% ಗ್ರಾಹಕರಿಗೆ ಅವಕಾಶ ಕೊಡ್ಬೋದು. ಬಾರ್ ಪಬ್ಗಳಲ್ಲಿ ಶೇಕಡ 50% ಗ್ರಾಹಕರಿಗೆ ಅವಕಾಶ ಕೊಡ್ಬೋದು. KSRTC ಬಸ್ ಸಂಚಾರ ಶುರು ಮಾಡಲಾಗುವುದು. ಬ್ಯೂಟಿ ಪಾರ್ಲರ್, ಸ್ಪಾ ಓಪನ್ಗೆ ಒಪ್ಪಿಗೆ ನೀಡಬಹುದು. ಜಿಮ್ಗಳು ಶೇಕಡ 50% ಓಪನ್ ಆಗಬಹುದು. ಮೂರನೆಯ ಹಂತದ ಅನ್ಲಾಕ್ನಲ್ಲಿ ಎಲ್ಲವೂ ಕೂಡ ಷರತ್ತುಬದ್ಧ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.